नमस्कार एल्लरिगू वसुमनास किचन गे स्वागत। इवत्तु नानु नम्म किचन नल्ली शाही पनीर ना हेगे माडोदु अंत तोर्सिकोड्ता इदीनि। इदु पनीर लवर्स गे ओंदु फेवरेट डिश अंतले हेळबहुदु। ना होटेल गे होद्रे शाही पनीर आर्डर माडि तिंता इर्तीवि। इदन्नु नावु मनेयल्ले माड्कोंडु तिंद्रे अदर रुचिने बेरे मत्ते अदर सटिस्फाक्षन्ने बेरे इरुत्ते। बन्नि नानु नम्म किचन नल्ली इवत्तु स्टेप बै स्टेप प्रोसीजर हेळ्कोड्ता इदीनि हेगे माडोदु अंत। मोदलनेदागि नानु बाण्लेयल्लि ओंदु 2 रिंद 3 टेबल स्पून आगुवष्टु एण्णेयन्न तगोता इदीनि। ई एण्णेगे नानु फस्टु ओंदु अर्ध इडियष्टु गोडंबियन्न सेरिस्ता इदीनि। गोडंबि स्वल्प एण्णे ओळगे फ्रई आगबेकु। ओंदु अर्ध इडियष्टु नानु गोडंबिन तगोंडिदीनि, जास्ति तगोंडिल्ल। इदक्के नानु एरडु बे लीव्स अंतारे अथवा नावु पलाव् एले अंतीवि अदन्न नानु आड् माड्ता इदीनि। मुरिदु हाक्ता इदीनि। इदन्नु नावु कडिमे उरियल्लि इट्कोंडिदीनि नानु। इदन्नु सण्ण उरि मेले नावु फ्रई माड्कोबेकागुत्ते। ಇವಾಗ ಗೋಡಂಬಿ ಮತ್ತೆ ಬೇ ಲೀವ್ಸ್ ನ ನಾನು ಹುರ್ಕೊಂಡಿದ್ದೀನಿ। ಇದಕ್ಕೆ ನಾನು ಒಂದು ಎರಡು ಈರುಳ್ಳಿಯನ್ನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ನಾವು ಇದನ್ನ ರುಬ್ಬಕ್ಕೆ ಹಾಕಿರೋದ್ರಿಂದ ನಾನು ದೊಡ್ಡ ದೊಡ್ಡದಾಗಿ ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಎರಡು ಈರುಳ್ಳಿಯನ್ನ ನಾನು ಎಣ್ಣೆ ಜೊತೆಗೆ ಸೇರಿಸಿ ಇದನ್ನ ಫ್ರೈ ಮಾಡ್ತೀನಿ। ಇದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು, ಅದುವರೆಗೂ ನಾನು ಫ್ರೈ ಮಾಡ್ತೀನಿ। ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈರುಳ್ಳಿ। ಇವಾಗ ನಾನು ಒಂದು 4 ಟೊಮೆಟೋನ ದೊಡ್ಡ ದೊಡ್ಡದಾಗಿ ಹೆಚ್ಚಿಕೊಂಡಿದ್ದೀನಿ। ಇದನ್ನು ಕೂಡ ಅದೇ ರುಬ್ತೀವಿ ಅನ್ನೋ ಕಾರಣಕ್ಕೆ ನಾನು ದೊಡ್ಡ ದೊಡ್ಡದಾಗಿ ಹೆಚ್ಚಿಕೊಂಡಿದ್ದೀನಿ। ಮತ್ತು ಹುಳಿ ಅಂಶ ಬರೀ ಟೊಮೆಟೊ ಮಾತ್ರ ಯೂಸ್ ಮಾಡಿರೋದ್ರಿಂದ ನಾನು 4 ಟೊಮೆಟೋನ ತೊಗೊಂಡಿದ್ದೀನಿ। ಇದನ್ನು ಕೂಡ ನಾನು ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ। ಮತ್ತು ಈ ಈರುಳ್ಳಿ ಮತ್ತು ಟೊಮೆಟೊ ಒಂದು 2 ಮಿನಿಟ್ಸ್ ನಾವು ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಬಿಡೋಣ। ನಾನು ಮುಚ್ಚಿಡ್ತಾ ಇದ್ದೀನಿ। 2 ಮಿನಿಟ್ಸ್ ಆಯಿತು ನೋಡಿ, 2 ಮಿನಿಟ್ಸ್ ಆಗಿದೆ ಈಗ। ಇದು ಮೆತ್ತಗೆ ಬೆಂದಿರುತ್ತೆ, ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಮೆತ್ತಗೆ ಬೆಂದಿರುತ್ತೆ। ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ। ಇದನ್ನು ಕೂಡ ಸ್ವಲ್ಪ ಅದ್ರ ಜೊತೆ ಹಾಕಿ ಬಾಡಿಸ್ತೀನಿ, ಆವಾಗ ಈ ಹಸಿ ವಾಸನೆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಕೂಡ ಹೋಗುತ್ತೆ। ಓಕೆ, ಇವಾಗ ನಾವು ಎಲ್ಲನೂ ಹದವಾಗಿ ಬೆಂದಿದೆ, ಟೊಮೆಟೊ ಈರುಳ್ಳಿ ಎಲ್ಲನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಕೂಡ ಹೋಗಿರುತ್ತೆ। ಈ ಟೈಮಲ್ಲಿ ನಾನೇನು ಮಾಡ್ತೀನಿ, ಒಂದು 1/4 ಕಪ್ಪಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ। ಇದು 1/2 ಕಪ್ಪು, ಇದು ಇನ್ನೊಂದು 1/4 ಕಪ್ಪಿನಷ್ಟು ನೀರು। ಇದು ಶಾಹಿ ಪನ್ನೀರ್ ಸ್ಪೆಷಾಲಿಟಿ ಇದೆ, ನಾವು ಬೇರೆ ಗ್ರೇವಿಗಳಲ್ಲಾದರೆ ಡೈರೆಕ್ಟಾಗಿ ಫ್ರೈ ಮಾಡಿರೋದನ್ನೇ ಹಾಕ್ಕೊಂಡು ರುಬ್ಕೋತೀವಿ। ಬಟ್ ಇದನ್ನು ನೀರು ಹಾಕಿ ಫ್ರೈ ಆದಮೇಲೆ ಮತ್ತು ನೀರು ಹಾಕಿ ಇದನ್ನು ಬೇಯಿಸ್ಕೊಂಡು ಆಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋತೀವಿ। ಇವಾಗ ಬೆಂದಿದೆ, 2 ನಿಮಿಷ ಆಗಿದೆ। ಇವಾಗ ನಾನು ಆ ಬೇ ಲೀವ್ಸ್ ತೆಕ್ಕೊಬಿಡ್ತೀನಿ, ಯಾಕಂದರೆ ಅದರ ಸಾರ ಎಲ್ಲ ನಮಗೆ ಆ ನೀರಲ್ಲಿ ಇಳ್ಕೊಂಡಿರುತ್ತೆ, ಅದನ್ನು ಮಿಕ್ಸಿಗೆ ಹಾಕಬಾರ್ದು, ಆ ಕಾರಣದಿಂದ ಅದನ್ನು ತೆಗೆದಿಟ್ಕೊಂಡಿದ್ದೀನಿ। ಇವಾಗ ಇದನ್ನು ನಾನು ಕೂಲ್ ಮಾಡ್ತೀನಿ, ಈ ಬೇಯಿಸ್ಕೊಂಡಿರೋದನ್ನೆಲ್ಲ। ಇವಾಗ ತಣ್ಣಗಾಯಿತು, ತಣ್ಣಗಾದಮೇಲೆ ಇದನ್ನು ನಾನು ಇವಾಗ ಮಿಕ್ಸಿಗೆ ಹಾಕ್ಕೋತೀನಿ। ಈ ಥರ ಬೇಯಿಸ್ಕೊಂಡು ಮಾಡೋದ್ರಿಂದ ನಮಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ। ಮಾಮೂಲಿ ರೆಡ್ ಕಲರ್ ಥರ ಬರಲ್ಲ ಇದು ಗ್ರೇವಿ, ಯೆಲ್ಲೋಯಿಶ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕಲರ್ ಕೂಡ। ಇವಾಗ ಇದನ್ನು ನಾವು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ, ಫೈನ್ ಪೇಸ್ಟ್ ಥರ ಮಾಡ್ಕೊಂಬರೋಣ। ನೋಡಿ ಇವಾಗ ರೆಡಿ ಆಗಿದೆ, ಇದು ನಾನು ಫೈನ್ ಪೇಸ್ಟ್ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ। ಇವಾಗ ನಾವು ಗ್ರೇವಿನ ರೆಡಿ ಮಾಡೋಣ. ನಾನು ಒಂದು ಬಾಣಲೆಯಲ್ಲಿ ಎಣ್ಣೆನ ಹಾಕ್ಕೋತಿದ್ದೀನಿ, ಮತ್ತು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋತೀನಿ, ಯಾಕಂದರೆ ನಾನು ಪನ್ನೀರ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಒಂದು 4-5 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈ ಎಣ್ಣೆ ಚೆನ್ನಾಗಿ ಕಾದಮೇಲೆ ನಾನು ಕ್ಯೂಬ್ ಸೈಜ್ಡ್ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡು ಕ್ಯೂಬ್ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲ ಪನ್ನೀರ್ನ ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತೀನಿ, ಅದು ಒಂಥರ ಗೋಲ್ಡನ್ ಬ್ರೌನ್ ಆಗುತ್ತೆ, ಅದುವರೆಗೂ ನಾನು ಅದನ್ನು ಫ್ರೈ ಮಾಡ್ತೀನಿ. ಯಾಕಂದರೆ ಇದು ಈ ಥರ ಫ್ರೈ ಮಾಡಿ ಹಾಕಿದ್ರೆ ನಮಗೆ ಕರಿ ಒಳಗಡೆ ಅದು ಕ್ರಿಸ್ಪಿಯಾಗಿ ಸಿಗುತ್ತೆ, ಅದಕ್ಕೋಸ್ಕರ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಇದನ್ನು ನಾನು ಒಂದು ತಟ್ಟೆ ಒಳಗಡೆ ತೆಗೆದು ಇಟ್ಕೋತಾ ಇದ್ದೀನಿ. ಆ ಎಣ್ಣೆ ಮಿಗಿಲಿರೋ ಎಣ್ಣೆ ಬೇಕಿದ್ರೆ ನೀವು ಆಮೇಲೆ ಗ್ರೇವಿಗೆ ಯೂಸ್ ಮಾಡ್ಕೋಬೋದು. ಇದನ್ನು ನಾನು 200 ಗ್ರಾಮಷ್ಟು ನಂದಿನಿ ಪನ್ನೀರ್ನ ತೊಗೊಂಡಿದ್ದೀನಿ ನಾನು, ಅದನ್ನು ನಾನು ಕಟ್ ಮಾಡಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಈ ಎಣ್ಣೆಗೆ ನಾನು ಮೊದಲನೇದಾಗಿ ಈ ಗಾರ್ಲಿಕ್ ಬಟರ್ ಅಂತ ಬರುತ್ತೆ, ಸಿಗತ್ತೆ ಮಾರ್ಕೆಟಲ್ಲಿ, ನಾನು ಇದು ಅಮೂಲ್ದಾಗಲಿ ನಂದಿನಿದಾಗಲಿ ಸಿಗತ್ತೆ, ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಅದು ಬಟರ್ ಇಲ್ಲ ಅಂದರೆ ನೀವು ಮಾಮೂಲಿ ಬಟರೇ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಟೀಸ್ಪೂನಷ್ಟು ಜೀರಿಗೆನೂ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಜೀರಿಗೆ ಬಟರು ಮತ್ತು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಇವಾಗ ನಾನು ಒಂದು ಸಣ್ಣಗೆ ಹಚ್ಕೊಂಡಿರುವಂಥ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ ಈರುಳ್ಳಿ. ಇದನ್ನು ನಾವು ಇದನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಒಳ್ಳೆ ಘಮ ಬರ್ತಾ ಇದೆ ಗಾರ್ಲಿಕ್ ಬಟರ್ ಯೂಸ್ ಮಾಡಿರೋದ್ರಿಂದ, ಅದರಲ್ಲಿ ಎಣ್ಣೆ ಫ್ರೈ ಆಗ್ತಾ ಇದ್ದರೆ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಫ್ರೈ ಆಯಿತು. ಇದು ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು
ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ. ಬೇಕಿದ್ರೆ ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಇದ್ದರೆ ಅದಕ್ಕೆ ನೀರನ್ನು ಕೂಡ ಸೇರಿಸಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನು ಕೂಡ ಈ ಗ್ರೇವಿಗೆ ಸೇರಿಸ್ಕೋಬೋದು. ಇವಾಗ ಈ ಗ್ರೇವಿ ಎಲ್ಲ ಕುದೀತಾ ಇದೆ. ಈ ಕುದೀತಾ ಇರೋ ಟೈಮಲ್ಲಿ ನಾನು 1 teaspoon ಅಷ್ಟು ಅಚ್ಚಕಾರದ ಪುಡಿ, 1/2 teaspoon ಅಷ್ಟು ಜೀರಿಗೆ ಪುಡಿ, 1/2 teaspoon ಅಷ್ಟು ಧನಿಯಾ ಪುಡಿ, ಮತ್ತು 1/4 teaspoon ಅಷ್ಟು ಗರಂ ಮಸಾಲ, ಮತ್ತು 1/2 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನೆಲ್ಲನೂ ಆ್ಯಡ್ ಮಾಡಿ ಚೆನ್ನಾಗಿ ಗ್ರೇವಿ ಒಳಗಡೆ ಮಿಕ್ಸ್ ಮಾಡ್ತೀನಿ. ಅದೆಲ್ಲ ಈ ಪುಡಿಗಳ ಜೊತೆ ಕುದ್ರೆ ಅದರ ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ಸೊ ಇದನ್ನು ನಾನು ಕುದಿಸ್ತಾ ಇದ್ದೀನಿ. ಇದಕ್ಕೆ ನಾನು 1 tablespoon ಅಷ್ಟು ಉಪ್ಪು ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಸೇರಿಸ್ಕೋಬೋದು. ಮತ್ತು 1 teaspoon ಅಷ್ಟು ಸಕ್ಕರೆ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಸ್ವೀಟು, ಖಾರ, ಹುಳಿ ಆ ಥರ ಎಲ್ಲ ಇದ್ದರೆ ಅದಕ್ಕೋಸ್ಕರ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇವೆಲ್ಲ ಸೇರಿಸಿದ ಮೇಲೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರ್ನ ಶಾಲೋ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರ್ನ. ಸೊ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಇದೆಲ್ಲ ಮಸಾಲೆಯಲ್ಲಿ ಒಂದೇ ಜಸ್ಟ್ 1 ನಿಮಿಷ ಕುದ್ರೆ ಸಾಕು. ಓಕೆ, ಕುದಿಯೋಕ್ಕೆ ಬಿಡೋಣ. ಅಲ್ಲ, ಅದು ಫೈನಲಾಗಿ ನಾನು ಕಸೂರಿ ಮೇತಿನ ಈ ಥರ ಕೈ ಮೇಲೆ ರಬ್ ಮಾಡಿಕೊಂಡು ಈ ಥರ ಸ್ಪ್ರೇ ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲನೂ ಮಿಕ್ಸ್ ಮಾಡೋಣ. 1 ನಿಮಿಷ ಸಾಕು. 1 ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿದ್ರೆ ನಮಗೆ ಶಾಹಿ ಪನ್ನೀರ್ ರೆಡಿ ಆಗುತ್ತೆ. ಓಕೆ, ಇವಾಗ ಇಟ್ ಇಸ್ ದ ಆ್ಯಕ್ಚುಯಲ್ ಶಾಹಿ ಪನ್ನೀರ್. ಇದಕ್ಕೆ ನಾವು ರಿಚ್ ಆಗಿರಬೇಕು ಅಂತ ನಾನು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದ್ರೆ ಯಾವುದೇ ಗ್ರೇವಿದು ಟೇಸ್ಟ್ ಅಥವಾ ಕಲರು ಎನ್ಹ್ಯಾನ್ಸ್ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಕಲರ್ ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ಕಲರಿಂದ ಯಾವ ಕಲರಿಗೆ ಚೇಂಜ್ ಆಯಿತು ಅಂತ. ಟೇಸ್ಟ್ ಕೂಡ ತುಂಬಾ ಚೇಂಜ್ ಆಗುತ್ತೆ, ಒಳ್ಳೆ ರಿಚ್ ಟೇಸ್ಟ್ ಕೊಡುತ್ತೆ ಕ್ರೀಮ್ ಹಾಕಿರೋದ್ರಿಂದ. ಸೊ ನೋಡಿ, ನಾನಿವಾಗ ಒಳ್ಳೆ ಟೇಸ್ಟು, ಒಳ್ಳೆ ಕಲರು ಮತ್ತು ಟೇಸ್ಟ್ ಆಗಿರುವಂತಹ ಶಾಹಿ ಪನ್ನೀರ್ನ ನಾನು ರೆಡಿ ಮಾಡಿದ್ದೀನಿ. ಇದನ್ನು ನಾವು ರೋಟಿ, ಚಪಾತಿ, ನಾನು ಅಥವಾ ಕುಲ್ಚ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಪೂರಿ ಜೊತೆಗೆ ನಾನು ಈ ಶಾಹಿ ಪನ್ನೀರನ್ನು ಮಾಡಿದ್ದೀನಿ. ಇದು ಪೂರಿ ಕೂಡ ಒಳ್ಳೆ ಕಾಂಬಿನೇಷನ್ನು. ಫೈನಲ್ಲಾಗಿ ನೀವು ಗಾರ್ನಿಷಿಂಗ್ ಬೇಕಾದ್ರೆ ಕ್ರೀಮ್ ಯೂಸ್ ಮಾಡ್ಬೋದು, ಮಾಡದೇ ಇದ್ರೂ ನಡೆಯುತ್ತೆ. ಸೊ ಇದು ಪೂರಿ ಜೊತೆಗೆ ನಮಗಾದರೆ ಸೂಪರ್ ಕಾಂಬಿನೇಷನ್ ಆಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದ್ಸತಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಒಪಿನಿಯನ್ನನ್ನು ನಮ್ಮ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಹೊಸಮನಾಸ್ ಕಿಚನ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.